ನಮ್ಮ ಮಂಡಲಲ್ಲೇ ಹುಟ್ಟಿ ಇಷ್ಟು ದೊಡ್ಡ ಹೋರಾಟವನ್ನು ನಡೆಸಿರುವಂತಹ ಕ್ರಾಂತಿ ಪುರುಷನ ಬಗ್ಗೆ ಇಷ್ಟು ವರ್ಷ ಬೇಕಾಯ್ತು ಅನ್ನುವಂತಹ ದುಃಖವೂ ಕೂಡ ಇಷ್ಟು ವರ್ಷ ಬೇಕಾಗಿತ್ತ ಇದಕ್ಕೆ ಆ ವರ್ಷದಿಂದ ಇವೆಲ್ಲವೂ ಕೂಡ ಆಗಬೇಕಾಯಿತು. ನಮ್ಮ ಖಾದರ್ ಭಯ್ಯ ಅವರು ಬಹಳ ಒಳ್ಳೆ ಭಾಷಣ ಮಾಡ್ತಾರೆ, ಅವರಲ್ಲಿ ಏನು ಮಾಡ್ತಾರೆ ಅವರು ಭಾಷಣದಲ್ಲಿ ಈ ಎರಡು ಥರದ ಹೆಂಗೆ ಡಬಲ್ ರೋಲ್ ಇರ್ತದೆ, ಹೆಂಗೆ ಡಬಲ್ ರೋಲ್ ಇರ್ತದೆ, ಒಳ ಅರ್ಥ ಒಂದು ಹೊರ ಅರ್ಥ. ನಾನು ಅವನ ಆತ್ಮೀಯ ಸ್ನೇಹಿತನಾಗಿದ್ದರಿಂದ ಒಳ ಅರ್ಥವನ್ನು ಮಂತ್ರ ಯಾವ ಸಂದರ್ಭದಲ್ಲಿ ಏನು ಮಾತಾಡ್ಬೇಕು ಅನ್ನುವಂಥದ್ದು ಗೊತ್ತು ಗೊತ್ತು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬಾರ್ದು ಅದನ್ನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತು ಹೇಳಿದ್ರು ಅವರು. ಎರಡು ನಿಮಿಷ ನಾನು ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅಂತ ಮುಂದೆ ವಿಧಾನಸಭೆಯಲ್ಲಿ ಮಾತಾಡೋದ್ರೆ ಎಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ವಿಧಾನಸಭೆ ಕಟ್ಟಿಸಿದ್ದೆ ಕೆಲವು ವಿಚಾರಗಳನ್ನು ಮಾತನಾಡೋದಕ್ಕೆ. ಈ ಸಭೆ ಬಹಳ ಪವಿತ್ರವಾಗಿದೆ ಅಂತ ಈ ಸಭೆಯಲ್ಲಿ ನಮ್ಮ ಹತ್ತು ಹಲವಾರು ವಿಷಯಗಳಿದ್ದಾವೆ ಇಲ್ಲ ಅಂತ ನಾನು ಹೇಳೋದು, ಅವುಗಳನ್ನ ನಾವು ನೀವು ಸೇರಿ ಬಗೆಹರಿಸಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡುವಾಗ ಎಲ್ಲರನ್ನೂ ಒಟ್ಟುಗೂಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಒಂದು ನ್ಯಾಯ. ನೀವು ಈ ಪ್ರಶ್ನೆ ಕೇಳಿದಾಗ ನಾವು ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ಆಗ್ತದೆ, ಇಷ್ಟೆಲ್ಲ ಆದಾಗಬೇಕು ಇದಾಗಬೇಕು, ಅಲ್ಲಿ ಹೆಸರಿಡ್ಬೇಕು ಇಲ್ಲಿ ಹೆಸರಿಡ್ಬೇಕು, ವಿಮಾನ ರೈಲ್ವೆ ಸ್ಟೇಷನ್ ನಿಮ್ದೇ ಆಡಳಿತ ಇತ್ತು, ಬಹಳ ಸುಲಭವಾಗಿ ಮಾಡಿ ನೀವೇ ಹೆಸರು ತಗೋಬಹುದು, ಯಾಕೆ ಮಾಡಿದ್ರು? ಈ ದೇಶದಲ್ಲಿ ಎಲ್ಲಕ್ಕಿಂತ ಸುಲಭವಾಗಿ ಎಲ್ಲಕ್ಕಿಂತ ಪುಕ್ಕಟೆ ಸಿಗೋದು ಯಾವುದಪ್ಪ ಅಂದರೆ ಸಲಹೆ ಸೂಚನೆ ಅಡ್ವೈಸ್. ನೀವು ಅದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಭಾಳ ಸರಳವಾಗಿ ನಾವೆಲ್ಲರೂ ಹೇಳ್ತೀವಿ. ನಮ್ಮ ಅನುಗುಣ ನಾನು ಹೇಳ್ತೇನೆ, ಪಾಪ ಕಾದ್ರೆ ಒಂದು ಪ್ರಶ್ನೆ ನಮ್ಮ ಆತ್ಮಸಾಕ್ಷಿಗೆ ನಾವು ಕೇಳಿಕೊಂಡ್ರೆ ಬಹುತೇಕವಾಗಿ ಇಂಥ ಪ್ರಶ್ನೆಗಳು ಕಡಿಮೆ ಆಗ್ತವೆ.